ಒಂದನೇದಾಗಿ ಇವರೆಲ್ಲ ಮಾತಾಡ್ತಾರೆ ಏನು ಮಾಡೋದು ಎನಿವೇಸ್, ನಾನು ಸುಮಾರು ಇಂಟರ್ವ್ಯೂ ಅಲ್ಲಿ ಹಿಂದೆ ಹೇಳ್ತಿದ್ದೆ, ನಾ ತುಂಬ ಜನ ಕೇಳೋರು ಸರ್ ನಿಮ್ಗೆ ನೀವೇ ಮಾಡ್ಬಿಟ್ಟಿದ್ರೆ ಬೇರೆ ಯಾರು ಮಾಡೋದೇ ಇರ್ಬೋದು ಎಲೆಕ್ಷನ್ ಅಂತ. ನಾನು ಅವಾಗೆಲ್ಲ ಹೇಳ್ತಿದ್ದೆ ನಾನು ಮಾಡಿದ್ರೆ ನೆಕ್ಸ್ಟ್ ಶೋ ನಾನು ಶಿವಣ್ಣ ಸಖತ್ ಫ್ಯಾನು, ಮಾಡಿದ್ರೆ ಶಿವಣ್ಣ ಮಾಡ್ತೀನಿ ಅಂತ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಲೂ ಹೇಳಿದ್ದೆ, ಯಾಕಂದರೆ ನಾನೇನು ಅಂದರೆ ಯಾವಾಗ ಮಾಡ್ತೀನಿ ಏನೋ ಐಡಿಯಾ ಇರಲಿಲ್ಲ. ಬಟ್ ನಾನು ಒಂದು ಸ್ಕ್ರಿಪ್ಟ್ ಮಾಡಿಟ್ಟಿದ್ದೆ. ಸೊ ನಾನು ಶಿವಣ್ಣ ಮಗು ಹೇಳಿದ ತಕ್ಷಣ ಸದಸ್ಯರಿಗೂ ಹೇಳಿದೆ, ಎಲ್ಲರೂ ಇಷ್ಟಪಟ್ಟರು. ಇಷ್ಟಪಟ್ಟು ಮೇ ಬಿ ಸ್ಪ್ಯಾನ್ ಆಫ್ 4-5 days ಸ್ಕ್ರಿಪ್ಟ್ ಲಾಕ್ ಮಾಡಿ ಫಿಲಮ್ ಅನೌನ್ಸ್ ಮಾಡಿಬಿಟ್ಟೆ. ಸೊ ಅಷ್ಟು ಸ್ಪೀಡಾಗಿ ಈ ಒಂದು ಸಿನಿಮಾ ಲಾಕ್ ಆಗಿತ್ತು. ಅದಾದಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು, ಟೆಕ್ನಿಕಲ್ ಪ್ರಿಪ್ರೇಷನ್ಸ್ ಅಥವಾ ಲೊಕೇಶನ್ನು ಸೆಟ್ ಹಾಕ್ಬೇಕು, ಎಷ್ಟು ದೂರ ಸೆಟ್ ಹಾಕ್ಬೇಕು, ಎಲ್ಲೆಲ್ಲಿ ಸೆಟ್ ಹಾಕ್ಬೇಕು, ಇದರ ಲೊಕೇಶನ್ಸ್ ಇದೆಯಾ ಇಲ್ವಾ ಅನ್ನೋದು ಒಂದು ಒಂದು ಹೋಮ್ವರ್ಕ್ ಒಂದು ಅಷ್ಟು ದಿವಸ ಮಾಡಲಿ. ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮ್ಮ ಟೆಕ್ನಿಕಲ್ ಟೀಮ್ ನ ಪ್ರೊವೈಡ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಸಂದೇಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಂದೇಶ್ ಅವ್ರಿಗೆ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಓಕೆ ಹಿಂಗ್ ಮಾಡೋಣ, ಇಷ್ಟು ಬಜೆಟ್ ಅಲ್ಲಿ ಮಾಡ್ಬೋದಾ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದನ್ನ ಇಂಪ್ರೂವೈಸ್ ಮಾಡ್ತಾ ಕತೆ ಬರಿತಾ 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 ಓಕೆ ದಿಸ್ ಇಸ್ ಅ ಲಾರ್ಜ್ ಸ್ಕೇಲ್ ಫಿಲ್ಮ್, ಓಕೆ ಸರ್ ಈ ಸ್ಕೇಲ್ ಅಲ್ಲಿ ಮಾಡಿದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಸಂದೇಶ್ ಸರ್ ಓಕೆ ಮಾಡೋಣ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಥ್ಯಾಂಕ್ಸ್ ಟು ನಮ್ಮ ಸಿಂಬಡ ಸರ್, ಮಹೇಂದ್ರ ಸಿಂಹ ಸರ್, ಆಮೇಲೆ ಅರ್ಜುನ್ ಜನಯ್ಯ ಅಥವಾ ನನ್ನ ಡೈಲಾಗ್ ಡೈರೆಕ್ಟರ್ ಪ್ರಸನ್ನ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶಿವಣ್ಣ. ಯಾಕೆಂದರೆ ಶಿವಣ್ಣ ಇದು ಕಡೆ ಗೊತ್ತಲ್ಲ ಎನರ್ಜಿ ಹಂಗಿರುತ್ತೆ ಯಾವಾಗಲೂ. ಸೊ ಈ ಸಿನಿಮಾ ಸೆಟ್ಟಲ್ಲಿ ಯಾವಾಗ ಶಿವಣ್ಣ ಇರ್ಬೇಕಾದ್ರೆ ಅಷ್ಟು ಎನರ್ಜಿ ಇದ್ದೇ ಇರುತ್ತೆ, ಅವ್ರ ಎನರ್ಜಿ ಇಡೀ ಸೆಟ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದೇ ಎನರ್ಜೆಟಿಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಸಂದೇಶ್ ಸರ್ ಒಂದ್ಸಲಿ ಭಯ ಆಗ್ತಾ ಇರುತ್ತೆ, ಓಕೆ ನೆಕ್ಸ್ಟ್ ಇನ್ಯಾರಪ್ಪ ಹೇಳ್ತಾನೆ ಅಂತ. ಫಸ್ಟ್ ಜೈರಾಮ್ ಸರ್ ಹತ್ರ ಮಾಡೋಣ, ಓಕೆ ಫೈನ್ ಜೈರಾಮ್ ಸರ್ ಹತ್ರ ಹೋಗೋಣ, ಓಕೆ ಫೈನ್. ನೆಕ್ಸ್ಟ್ ಸರ್ ಅನುಪಮ್ ಕೇಸ್ ಹತ್ರ ಮಾತಾಡೋಣ, ಅನುಪಮ್ ಮಾಡ್ತಾರ ಸರ್ ಅವರು ಅಂತ ಕೇಳೋಣ ಸರ್, ಮಾಡೋಣ ಸ್ಕ್ರಿಪ್ಟ್ ಕಳ್ಸೋಣ ಕತೆ ಹೇಳೋಣ, ಆಮೇಲೆ ಅಟ್ಲೀಸ್ಟ್ ಟ್ರೈ ಮಾಡೋಣ, ನಾವು ಟ್ರೈ ಮಾಡ್ಬೇಕು ಮಾಡ್ತಿರೋದು ನೋಡೋಣ, ಅಟ್ಲೀಸ್ಟ್ ಟ್ರೈ ಇಲ್ಲ ಅಪ್ರೋಚ್ ದನ್ ಆಮೇಲೆ ನೋಡೋಣ ಆಗುತ್ತೆ ಆಗಲ್ಲ ಎರಡೇ ಹೇಳೋಕ್ಕಾಗುತ್ತೆ ಆಗುತ್ತೆ ಆಗಲ್ಲ ಅಂತ. ಬಟ್ ಟ್ರೈ ಮಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಗಿಲ್ಟ್ ಇರ್ತಲ್ವ, ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ ಅಂತ. ಸೊ ಅದಷ್ಟಕ್ಕೂ ಸಪೋರ್ಟಿವ್ ಆಗಿರೋದಕ್ಕೆ ತುಂಬ ಖುಷಿ ನನಗೆ. ಯಾಕಂದರೆ ಜನರಲ್ ಆಗಿ ನಾವು ಯಾವಾಗಲೂ ಸಜೆಸ್ಟ್ ಮಾಡಿದ ತಕ್ಷಣ ಬೇಡ ಸರ್ ಇದು ಬೇಡ ಸರ್ ಅದಾಗುತ್ತೆ ಇದಾಗುತ್ತೆ ಅಂತ. ಬಟ್ ನಮ್ಮ ಪ್ರೊಡಕ್ಷನಲ್ಲಿ ಸದಸ್ಯ ಪ್ರೊಡಕ್ಷನಲ್ಲಿ ನಾವೇನೋ ಅಂದ್ಕೊಂಡು ಒಂದು ಇಮ್ಯಾಜಿನ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಈ ಅಪ್ರೋಚ್ ಇಫ್ ಯು ಆರ್ ಗೋಯಿಂಗ್ ಇನ್ ರೈಟ್ ವೇ ಅಂತ ಅವ್ರಿಗೂ ಅನಿಸ್ತು ಅಂದರೆ 200% ಮಾಡೋಣ ಅಂತ ಸಪೋರ್ಟ್ ಮಾಡಿದರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಎಂಟೈರ್ ಟೀಮ್, ನನ್ನ ಇಡೀ ತಂಡಕ್ಕೆ ಇವತ್ತೇನು ನಾವು ಇದೇನು ಅಚೀವ್ ಮಾಡಿದ್ವಿ ಇಡೀ ತಂಡದಿಂದಲೇ ಸಾಧ್ಯ ಆಗಿದೆ. ಎಲ್ಲರೂ ಎಫರ್ಟ್, ಆ್ಯಕ್ಟರ್ಸ್ ಎಫರ್ಟ್ ಇರ್ಬೋದು, ಟೆಕ್ನಿಕಲ್ ಎಫರ್ಟ್ ಇರ್ಬೋದು, ಪ್ರತಿಯೊಬ್ಬರು ಎಫರ್ಟಿಂದಲೇ ಸಾಧ್ಯ ಆಗಿರೋದು. ನೆಕ್ಸ್ಟ್ ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.